ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಟೆಂತ್ ವಿದ್ಯಾರ್ಥಿಗಳಿಗೆ ಲೆಟರ್ ರೈಟಿಂಗ್ ಅಂತ ಇರ್ತವೆ. ಸೊ ಆ ಲೆಟರ್ ರೈಟಿಂಗ್ ಮೇಲೆ 5 ಅಂಕಗಳು ಇರ್ತವೆ, 5 ಮಾರ್ಕ್ಸ್ ಇರ್ತವೆ. ಸೊ ಆ 5 ಮಾರ್ಕ್ಸನ್ನ ನೀವು ಈಸಿಯಾಗಿ ಬರೆದು ಪಡ್ಕೋಬಹುದು. ಸೊ ಅಂಥ ಮೆಥಡ್ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, 5 ಮಾರ್ಕ್ಸನ್ನು ಆರಾಮಾಗಿ ಪಡ್ಕೊಡ್ರಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ES Smart 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಟೈಟಲ್ ಕೊಟ್ಟಿದ್ದೀನಿ, ಲೆಟರ್ ರೈಟಿಂಗ್ ಫಾರ್ SSLC ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದೀನಿ. ಸೊ 5 ಮಾರ್ಕ್ಸ್ ರೀ, ಒಂದಲ್ಲ ಎರಡಲ್ಲ 5 ಮಾರ್ಕ್ಸು ನಿಮಗೆ ಸಿಗುತ್ತವೆ. ಅಷ್ಟು ಈಸಿಯಾಗಿ ಬರೀಬೋದು ಲೆಟರ್ನ. ಸೊ ಅದನ್ನು ತೋರಿಸ್ತೀನಿ ನೋಡ್ರಿ. ಸೊ ಆ್ಯಕ್ಚುಲಿ ನಿಮಗೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ಮೇನ್ ಕ್ವಶನ್ ನಂಬರ್ ಬಂದುಬಿಟ್ಟು ನಿಮ್ಮ ಕ್ವಶನ್ ಪೇಪರಲ್ಲಿ 14 ಇರ್ತಾರೆ, ರೋಮನ್ ನಂಬರ್ 14 ಇರ್ತ. ಸೊ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಕೊಟ್ಟಿರ್ತಾರೆ. 1 × 5 = 5. ಸೊ ಕರೆಕ್ಟ್ ಕೊಟ್ಟಂತ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ಲೆಟರ್ ಬರೀ 5 ಅಂಕಗಳು ಅಂತ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೊಟ್ಟಿರ್ತಾರೆ. ಸೀರಿಯಲ್ ನಂಬರ್, ಕ್ವಶನ್ ನಂಬರ್, ಸೀರಿಯಲ್ ನಂಬರ್ 38 ಇರುತ್ತೆ. ಇಮ್ಯಾಜಿನ್ ದಟ್ ಯು ಆರ್ ರಾಧಾ ರವಿ. ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ, ರಾಧಾ ಅಥವಾ ರವಿ ಅಂತ ಅಂದ್ಕೊಂಡು, ಸ್ಟೂಡೆಂಟ್ ಆಫ್ 10th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಅಟ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಮೈಸೂರು. ಸೊ ನೀವು ಮೈಸೂರಲ್ಲಿ ಓದ್ತಾ ಇದ್ದೀರಿ, 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಲೆಟರ್ ಬರೀರಿ. ಯಾರಿಗೆ ಬರೀಬೇಕು? ಸೊ ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ಗೆ ಬರೀರಿ. ಏನಂತಂದರೆ, ರಿಕ್ವೆಸ್ಟಿಂಗ್ ಹಿಮ್ ಟು ಇಸ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನಿಮ್ಮ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ಲೆಟ್ರನ್ನು ಬರೀರಿ, ಅಂದರೆ TCN ಕೊಡ್ರಿ ಅಂತ ಲೆಟ್ರನ್ನು ಬರೀರಿ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದು ಆ್ಯಕ್ಚುಲಿ ಫಾರ್ಮಲ್ ಲೆಟರ್ದಲ್ಲಿ ಬರ್ತಾ, ಸೊ ಆಫೀಸಿಯಲ್ ಲೆಟರ್ ಅಂತಲೂ ಕೂಡ ಕರಿತೀವಿ. ಸೊ ಇದನ್ನು ಬರೀಬೇಕಾದ್ರೆ ನಾವು ಕೆಲವು ಸ್ಟೆಪ್ಸ್ಗಳನ್ನ ಅನುಸರಿಸಬೇಕು. ಯಾವುದ್ಯಾವ್ದು ಅಂತಂದರೆ, ಸೊ ನಾನು ಫಾರ್ಮ್ಯಾಟ್ ಹಾಕ್ತೀನಿ ನೋಡ್ರಿ. ಸೊ ಯಾವುದೇ ಫಾರ್ಮಲ್ ಲೆಟರ್ ಬರೀರಿ, ಅದಕ್ಕೆ ಈ ಫಾರ್ಮ್ಯಾಟ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಯಾವುದಂತಂದರೆ, ಫಸ್ಟ್ ನೀವು ಅಡ್ರೆಸ್ ಬರ್ತೀರಿ, ಸೆಂಡರ್ ಅಥವಾ ರೈಟರ್. ಸೊ ಯಾರು ಲೆಟರ್ ಬರ್ತಿರ್ತೀರಿ ಅವರ ಅಡ್ರೆಸ್ಸನ್ನು ಫಸ್ಟಿಗೆ ಹಾಕಬೇಕು. ಅದಾದ ನಂತರ ಒಂದಾಗ್ಬಿಟ್ಟು ಡೇಟ್ ಹಾಕಬೇಕು, ಅದಾದ ನಂತರ ರಿಸೀವರ್ಸ್ ಅಡ್ರೆಸ್ ಹಾಕಬೇಕು. ಯಾರಿಗೆ ಲೆಟರ್ ಬರ್ತಿರ್ತಾರೆ ನೋಡ್ರಿ, ಸೊ ಅವರೇ ಅಡ್ರೆಸ್ಸನ್ನು ಹಾಕಬೇಕು. ಅದಾದ ನಂತರ ಸಲ್ಯೂಟೇಷನ್ಸ್ ಅಂತ ಬರುತ್ತೆ. ಸೊ ಸಲ್ಯೂಟೇಷನ್ ಅಂತಂದರೆ ರೆಸ್ಪೆಕ್ಟ್ ಸರ್ ಅಥವಾ ಮೇಡಮ್ ಅಂತ ಹಾಕಬೇಕು. ಅದಾದ ನಂತರ ಸಬ್ಜೆಕ್ಟ್ ವಿಷಯ ಅಂತ ಹಾಕಬೇಕು. ಅದಾದ ನಂತರ ಬಾಡಿ ಆಫ್ ದ ಲೆಟರ್ ಹಾಕಬೇಕು. ಇದಾದ ಥ್ಯಾಂಕಿಂಗ್ ಅಂತ ಹಾಕಬೇಕು. ಸೊ ಇದು ಇದಾದ ನಂತರ ಸೆಂಡರ್ಸ್ ನೇಮ್ ಆ್ಯಂಡ್ ಸಿಗ್ನೇಚರ್ ಹಾಕಿದ್ರೆ, ಸೊ ಲೆಟರ್ ಕಂಪ್ಲೀಟ್ ಆಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನೇ ಇನ್ನೂ ಸ್ವಲ್ಪ ನಾನು ಡೀಟೇಲ್ ಆಗಿ ಕೊಡ್ತಿದ್ದೀನಿ. ಸೊ ಅಡ್ರೆಸ್ ವಿ ಸೆಂಡರ್, ಡೇಟ್ ಆ್ಯಂಡ್ ರಿಸೀವರ್ಸ್ ಅಡ್ರೆಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಇದು ಸಲ್ಯೂಟೇಷನ್ ಅಂತ ಕರ್ತೀವಿ. ಅಥವಾ ಸಬ್ಜೆಕ್ಟ್ ಆ್ಯಂಡ್ ಬಾಡಿ ಆಫ್ ದ ಲೆಟರ್ ಆ್ಯಂಡ್ ಥ್ಯಾಂಕಿಂಗ್ ಯು ಅಂತ ಬರೆದು, ಸೊ ಯು ವಾಸ್ ಫೇತ್ಫುಲ್ಲಿ ಬರೆದು ಲಾಸ್ಟ್ ನೇಮ್ ಆಫ್ ದ ಸೆಂಟರ್ ಬರೆದ್ಬಿಟ್ರೆ ಮುಗೀತು. ಸೊ ಇದನ್ನು ನಾನು ಯಾವ ರೀತಿ ಬರ್ತೀನಿ, ಲೆಟರನ್ನು ಫಸ್ಟ್ ಅವ್ರು ಕೊಟ್ಟಿದ್ದಾರೆ, ಇದನ್ನು ಅರ್ಥ ಮಾಡ್ಕೊಡ್ರಿ. ಏನಂತ ಕೊಟ್ಟರೆ ನೋಡ್ರಿ, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋದು ಕೊಟ್ಟರೆ, ಕೆಳಗಡೆ ಕೊಟ್ಟಂಥ ಇನ್ಫಾರ್ಮೇಷನನ್ನು ನೀವು ಏನು ಮಾಡಿರಿ, ಉಪಯೋಗಿಸ್ಕೊಂಡು ಲೆಟರ್ ಬರೀರಿ. ಅದಕ್ಕೆ ಹೇಳ್ತದ, ನೀವು ರಾಧಾರ ಅನ್ಕೊಡ್ರಿ, ರವಿಯಾರ ಅನ್ಕೊಡ್ರಿ ಅಂತ ಹೇಳ್ತಿದ್ದಾರೆ ನೋಡ್ರಿ ಅವರು. ಇಮ್ಯಾಜಿನ್ ಮಾಡ್ಕೊಡಿ, ನೀವು ರಾಧಾ ತೋರೆ. ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ, ತಮ್ಮ ಒರಿಜಿನಲ್ ಹೆಸರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡ್ರಿ. ಸೊ ದೇ ಗಿವನ್ ದ ನೇಮ್ಸ್ ಆಫ್ ದ ಸ್ಟೂಡೆಂಟ್ನು, ಅವರು ವಿದ್ಯಾರ್ಥಿ ಹೆಸರನ್ನು ಕೊಟ್ಟಿರ್ತಾರೆ ನೋಡ್ರಿ. ಯು ಹ್ಯಾವ್ ಟು ಯೂಸ್ ದ ಸೇಮ್ ನೇಮ್, ಅವನ್ನೇ ಉಪಯೋಗಿಸ್ಕೊಡ್ರಿ. ಎಕ್ಸಾಂಪಲ್ ರಾಧಾರ ಉಪಯೋಗಿಸು, ರವಿ ಉಪಯೋಗಿಸ್ಕೊಡ್ರಿ. ಸೊ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಗೌರ್ಮೆಂಟ್ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ, ವಿದ್ಯಾನಗರ ಅಂತ ಕೊಟ್ಟಿದ್ದಾರೆ, ಮೈಸೂರು ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ತೀರಿ, ನಿಮ್ಮ ಸ್ಕೂಲ್ದೇ ಅಡ್ರೆಸ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಡೋಂಟ್ ಡೂ ಲೈಕ್ ದಟ್, ಓಕೆ? ಸೊ ಆ ರೀತಿ ಮಾಡಬೇಡ್ರಿ. ಸೊ ಅದಾದ ನಂತರ ಯಾರಿಗೂ ಲೆಟರ್ ಬರೀ ಅಂದಿದ್ದಾರೆ, ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್. ನಿಮ್ಮ ಹೆಡ್ ಮಾಸ್ಟರ್ ಲೆಟರ್ ಬರೀರಿ, ರಿಕ್ವೆಸ್ಟ್ ಮಾಡ್ಕೊಡಿ ಅವರಿಗೆ. ಸೊ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಓಕೆ, ಸೊ ಲೆಟರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಹೇಳಿದೆ ಅಡ್ರೆಸ್ ಆಫ್ ದಿ ಸೆಂಡರ್. ಸೊ ಯಾರು ಲೆಟರ್ನ ಬರೀತಿರ್ತೀರಿ ಅವರ ಅಡ್ರೆಸ್ನ ಹಾಕಬೇಕು. ಸೊ ನೋಡಿ, ಇಲ್ಲಿ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಉಪಯೋಗಿಸ್ಕೊಂಡು ಬರೀಬೇಕ್ರಿ. ಸೊ ಯಾರು ಹೇಳ್ತಿದ್ದಾರೆ ನೋಡ್ರಿ, ನೀವು ರಾಧಾ ಅಂದ್ಕೊಂಡು ರವಿ ಅಂತ ಅಂದ್ಕೊಂಡಿದ್ದಾರೆ, ಅದನ್ನೇ ತೊಗೊಂಡು ಅಡ್ರೆಸ್ ಮಾಡ್ತೀನಿ. ಸೊ ಫ್ರಾಮ್ ತೆಗಿದ್ದೀನಿ, ರಾಧಾ ಆ್ಯಂಡ್ ರವಿ ಇಲ್ಲಿದೆ ನೋಡ್ರಿ, ರಾಧಾ ಆ್ಯಂಡ್ ರವಿ. ಓಕೆ, ಎಸ್. ಇದಾದ ನಂತರ ಗೌರ್ಮೆಂಟ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಮೈಸೂರು. ಸೊ ಸೇಮ್ ಇದ್ದದ್ದು ತೆಗೆದು ಫ್ರಾಮ್ ತೆಗೆದು ಮುಗೀತು. ಸೊ ಇಷ್ಟಕ್ಕೆ ಅವರು 0.5 ಮಾರ್ಕ್ಸ್ ಕೊಡ್ತಾರೆ. ಸೇಮ್ ಅಡ್ರೆಸ್ ಅವ್ರು ಕೊಟ್ಟದನ್ನು ನೀಟಾಗಿ ಬರ್ತಿದ್ದೀನಿ, ಮುಗೀತು, ಲೆಫ್ಟ್ ಸೈಡ್ ಬರ್ತಿದ್ದೀನಿ, ಮುಗಿ. ಎಸ್, ಇದಾಯ್ತಾ? ಸೊ 0.5 ಮಾರ್ಕ್ಸ್ ವಿ ಹ್ಯಾವ್ ಗಾಟ್. ಸೊ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಏನು ಬರೀಬೇಕು, ಡೇಟ್ ಹಾಕಬೇಕು. ಡೇಟ್ ಹಾಕಬೇಕಾದ್ರೆ ಈ ಫಾರ್ಮೆಟ್ನಿಂದ ಹಾಕ್ರಿ. ಯಾವುದಂತಂದರೆ, ಸೊ ಇಲ್ಲಿ ಫ್ರಾಮ್ ಅಂತ ಹಾಕ್ತೀರಿ, ಒಂದು ಲೈನ್ ಬಿಡ್ರಿ, ಇದಾದಂಥ ಡೇಟನ್ನು ಇದೇ ಫಾರ್ಮೆಟ್ದಲ್ಲಿ ಬರೀರಿ. 21 April 2021, ಇವತ್ತಿನ ಡೇಟ್ ನಾನು 21st ಇದೇನ, ಸೊ 21 April 2021 ಅಂತ ಹಾಕ್ತೀನಿ. ಅಥವಾ 15 August 2021 ಈ ರೀತಿ ಡೇಟನ್ನು ಬರೀರಿ. ಓಕೆ, ಸೊ ಇದೇ ಫಾರ್ಮೆಟ್ನ ಅಪ್ಲೈ ಮಾಡ್ಕೊಡ್ರಿ. ಓಕೆ, ಸೊ ಆಯಿತು, ಡೇಟ್ ಆಯಿತು. ನೀವು ಯಾವತ್ತು ಬರ್ತಿರ್ತೀರ ಅವತ್ತಿನ ಡೇಟ್ ಹಾಕ್ರಿ, ಮುಗಿದೋಯ್ತು. ಓಕೆ, ಅದು ಇದು ಅಂತ ಏನೂ ಇಲ್ಲ. ಸೊ ನೆಕ್ಸ್ಟ್, ಸೊ ಅಡ್ರೆಸ್ ಬಂದು ರಿಸೀವರ್, ಯಾರಿಗೆ ಲೆಟರ್ ಬರ್ತಿರ್ತೀರಿ ಅವ್ರದ್ದು ಅಡ್ರೆಸ್ ಹಾಕ್ರಿ. ನೋಡಿರಿ, ಸಿಂಪಲ್ ಅವ್ರು ಹೇಳಿದ್ದಾರೆ ಹೆಡ್ ಮಾಸ್ಟರ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಹೆಡ್ ಮಾಸ್ಟರ್ ಹಾಕೊಂಡು ಇಲ್ಲಿ ನೋಡಿ 2 ಅಂತ ಹಾಕ್ತೀನಿ. ಸೊ ಹೆಡ್ ಮಾಸ್ಟರ್ ಅಂತ ಹಾಕ್ತೀನಿ, ಇದು ಹೆಡ್ ಮಾಸ್ಟರ್ ಮುಗಿದಿತ್ತು. ಸೊ ಇದೆಲ್ಲವೂ ಆ್ಯಸ್ ಇಟ್ ಇಸ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಮೈಸೂರು. ನೋಡಿರಿ, ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್, 1 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಕ್ಕಿಸಿಗುತ್ತೆ. ಸೊ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಅವ್ರನ್ನೇ ತಗೊಂಡು ನೀಟಾಗಿ ಬರ್ತಿದ್ದೀನಿ, ಒಂದು ಲೈನ್ ಬಿಟ್ಟು ನೀಟಾಗಿ ಬರ್ತಾ ಇದ್ದೀನಿ. ಓಕೆ, ಸೊ ಎಸ್,
ಇದಾಯ್ತಾ. ಇದಾದ ನಂತರ ನಾವು ಮಾಡಬೇಕಾಗಿದ್ದು ಸಲ್ಯೂಟೇಷನ್ಸ್ ಅಂತ ಹೇಳ್ತೀವಿ ಅಥವಾ ಗ್ರೀಟಿಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಡಿಯರ್ ಹಾಯ್ ಹೆಲೋ ಅಂತ ಬರ್ತವೆ ನೋಡ್ರಿ, ಇವೆಲ್ಲ ಗ್ರೀಟಿಂಗ್ ಅಂತ ಕರಿತೇವೆ. ಬಟ್ ನಾವು ಡಿಯರ್ ಹಾಯ್ ಹೆಲೋ ಇದನ್ನ ಉಪಯೋಗಿಸೋದಿಲ್ಲ ಇಲ್ಲಿ. ಸೊ ನಾವು ಡಿಯರ್ ಅಥವಾ ನೇಮ್ ಆಫ್ ದೊಡ್ಡ ದೊಡ್ಡ ಬೇರೆ ಬೇರೆ ಆಫೀಸ್ದಲ್ಲಿ ಉಪಯೋಗಿಸ್ತಾರ ಡಿಯರ್ ಸರ್ ಅಂತೇಳಿ. ಸೊ ನಾವು ಏನು ಮಾಡೋಣ, ಇಲ್ಲಿ ಹೆಡ್ ಮಾಸ್ಟರ್ ಬರ್ತಿರ್ತೀವಲ್ಲ ಅದಕ್ಕೆ ಏನು ಮಾಡಿರಿ, ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಲ್ಲ. ಸೊ ಇಲ್ಲೆಲ್ಲ ಬರ್ದ್ರಿ ಟೂ ಅಂತ ಬರ್ದ್ರಿ, ಟೂ ಅಂತ ಆದಂತರ. ಸೊ ಒಂದು ಲೈನ್ ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರೀರಿ, ಅಲ್ಪ ವಿರಾಮ ಕಾಮ ಕೊಡ್ರಿ. ಓಕೆ, ಸೊ ಈ ರೀತಿ ಬರೀರಿ, ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಯಾವ್ದಾದ್ರು ಒಂದು ಬರೀರಿ. ಓಕೆ, ಈ ರೀತಿ ಬರೀರಿ. ಇದಕ್ಕೆ ನಾವು ಸಲ್ಯೂಟೇಷನ್ ಅಂತ ಕರ್ತೀವಿ ಅಥವಾ ಗ್ರೀಟಿಂಗ್ ಅಂತ ಕರ್ತೀವಿ. ಅಥವಾ ಡಿಯರ್ ಮೇಡಮ್ ಅಂತೂ ಒಬ್ಬರು ಉಪಯೋಗಿಸ್ತಾರೆ, ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಮೇಡಮ್, ರೆಸ್ಪೆಕ್ಟೆಡ್ ಸರ್ ಈ ರೀತಿನೂ ಉಪಯೋಗಿಸ್ತಾರೆ. ಓಕೆ, ಸೊ ಇವೆಲ್ಲದಕ್ಕೂ ನಾವೇನು ಕರಿತೀವಿ, ಸೊ ಸಲ್ಯೂಟೇಷನ್ ಅಂತ ಕರಿತೀವಿ. ಓಕೆ, ಎಸ್ ನೋಡಿ. ಸೊ ಒಂದು ಲೈನ್ ಬಿಟ್ಟು ಬರಿಬೇಕು ಆಯಿತಾ. ಇದಾದ ನಂತರ ನೆಕ್ಸ್ಟ್ ಏನು ಮಾಡೋಣ, ಸೊ ನೆಕ್ಸ್ಟ್ ನಾವು ಸ್ಟೆಪ್ ಸಬ್ಜೆಕ್ಟ್ ವಿಷಯ ಬರಿಬೇಕು. ವಿಷಯವನ್ನು ಬರಿಬೇಕಾದ್ರೆ ಆ್ಯಕ್ಚುಲಿ ಹೈಲೈಟ್ ಮಾಡಿ ಬರೆಯೋದಿರ್ತೆ, ಅದು ಏನಕ್ಕೆ ಬರೀತಿರ್ತೀವಿ ಲೆಟ್ರನ್ನು ಅನ್ನೋದನ್ನು ಬರಿಬೇಕು. ಆಮೇಲೆ ಅವು ಆ್ಯಕ್ಚುಲಿ 6 to 8 ವರ್ಡ್ಸ್ ಅಷ್ಟೇ ಇರಬೇಕು, ಉದ್ದ ಜಾಸ್ತಿ ಉದ್ದೂ ಇರಬಾರ್ದು. ಓಕೆ, ಸೊ ಅವೆಲ್ಲವೂ ಕವರ್ ಆಗಿರಬೇಕು. ನೀವು ಏನು ಹೇಳಬೇಕಂತೇಳಿ ಅದು ಮೇನ್ ಪರ್ಪಸ್, ಉದ್ದೇಶ ಏನಿರುತ್ತೆ ಲೆಟ್ರ್ ಬರೋದಕ್ಕೆ. ಸೊ ಅದನ್ನ ನೋಡಿದ್ರೆ ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಆ ರೀತಿ ಸಬ್ಜೆಕ್ಟ್ ಇರಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಸೊ ಅವ್ರು ಹೇಳಿದರೆ ಏನಂತ ರೀಸನ್ ಇದ್ದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ರಿಕ್ವೆಸ್ಟ್ ಮಾಡ್ಕೊಡ್ರಿ ಅಂತ ಹೇಳಿದಾರಲ್ಲ. ಸೊ ಅದನ್ನೇ ತೊಗೊಂಡು ನಾನು ಯಾವ ರೀತಿ ಬರ್ತೀನಿ ನೋಡ್ರಿ. ಸೊ ಸಬ್ಜೆಕ್ಟ್ ಅಂತ ಹಾಕ್ತೀನಿ ಎಲ್ಲಿ, ಇಲ್ಲಿ ರೆಸ್ಪೆಕ್ಟ್ ಸರ್ ಅಥವಾ ಮೇಡಮ್ ಆದ ನಂತರ ಸಬ್ಜೆಕ್ಟ್ ಅಂತ ಬರ್ತೀನಿ. ನೀಟಾಗಿ ಬರೆದು ಡಾಟ್ ಕೊಟ್ಟು ರಿಕ್ವೆಸ್ಟ್ ಫಾರ್ ಇಸ್ಯೂಯಿಂಗ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಬರ್ತೀನಿ, ಮುಗಿತು. ಏನು ಸರ್ ಇದನ್ನ ಎಲ್ಲಿ ತೊಗೊಂಡ್ರಿ ಸರ್ ಅಂತಂದರೆ ಇಲ್ಲಿದೆ ನೋಡಿ, ರಿಕ್ವೆಸ್ಟಿಂಗ್ ಹಿಮ್ ಟು ಇಸ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅದೇ ಅಂತಲ್ಲ. ಸೊ ಅದನ್ನೇ ರಿಕ್ವೆಸ್ಟಿಂಗ್ ಇದು, ರಿಕ್ವೆಸ್ಟ್ ಫಾರ್ ಇಸ್ಯೂ ಇದ್ದುದು ಇಸ್ಯೂಯಿಂಗ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮುಗಿತು. ನೀಟಾಗಿ ಸ್ಪೆಲ್ಲಿಂಗ್ ಬರೀರಿ, ಫುಲ್ ಸ್ಟಾಪ್ ಕೊಡ್ರಿ, ಮುಗಿತು. ಎಸ್, ಎಷ್ಟು ಈಸಿ ನೋಡ್ರಿ. ಓಕೆ, ಅಲ್ಲೇ ಕೊಟ್ಟಿರ್ತಾರೆ ಅದನ್ನೇ ತೊಗೊಂಡು ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಸೊ ಬಾಡಿ ಆಫ್ ದ ಲೆಟರ್ ತಗೊತೀವಿ, ಶರೀರ ಪತ್ರ ಶರೀರದಲ್ಲಿ. ನಾನು ಈ ರೀತಿ ಲೆಟರ್ ಸ್ಟಾರ್ಟ್ ಮಾಡ್ತೀನಿ, ವಿತ್ ರೆಗಾರ್ಡ್ ಟು ಅಬೌವ್ ಸಬ್ಜೆಕ್ಟ್, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ. ಆಯ್, ನಾನು ಯಾರು, ರಾಧಾ ತರವಿ, ಎ ಸ್ಟೂಡೆಂಟ್ ಆಫ್ ಗೌರ್ಮೆಂಟ್ ಹೈ ಸ್ಕೂಲ್ ಕೊಪ್ಪ ಮೈಸೂರು. ಸೊ ಇದನ್ನೆಲ್ಲ ನಾನು ಎಲ್ಲಿ ಹಾಕಿದ್ದೀನಿ, ಎ ಸ್ಟೂಡೆಂಟ್ ಆಫ್ ಗೌರ್ಮೆಂಟ್ ಹೈ ಸ್ಕೂಲ್ ಮೈಸೂರು ಅಂತ ಎಲ್ಲಿ ಹಾಕಿದ್ದೀನಿ. ಸೊ ಆಲ್ರೆಡಿ ಅವ್ರು ಕೊಟ್ಟಿದ್ದನ್ನೇ ಅದನ್ನೇ ಹಾಕಿದ್ದೀನಿ. ಹ್ಯಾವ್ ಪಾಸ್ಡ್ SSLC, ನಾನು SSLC ಪಾಸ್ ಆಗಿದ್ದೇನೆ, ವಿತ್ ಫಸ್ಟ್ ಕ್ಲಾಸ್ದಲ್ಲಿ ಇದನ್ನು ಪಾಸ್ ಆಗಿದ್ದೇನೆ. ಆ್ಯಂಡ್ ಮತ್ತೆ ಏನಂತ ಬರ್ತೀನಿ ನೋಡಿರಿ, ಸೆಕೆಂಡ್ ಮತ್ತೆ. ಸೊ ನೌ ಐ ವುಡ್ ಲೈಕ್ ಟು ಹ್ಯಾವ್ ಅಡ್ಮಿಷನ್ ಫಾರ್ PUC. ಅದಕ್ಕಾಗಿ ನಾನು PUC ಅಡ್ಮಿಷನ್ ಮಾಡಬೇಕಾಗಿದೆ. ಆ್ಯಂಡ್ ಕಂಟಿನ್ಯೂ ಮೈ ಎಜುಕೇಷನ್ ಇನ್ ಅ ಡಿಫ್ರೆಂಟ್ ಕಾಲೇಜ್, ಬೇರೆ ಕಾಲೇಜ್ದಲ್ಲಿ ನಾನು ನನ್ನ ಎಜುಕೇಷನನ್ನು ಮುಂದುವರಿಸಬೇಕಾಗಿದೆ. ಸೊ ಅದಕ್ಕಾಗಿ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಇಸ್ಯೂ ಮೀ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅದಕ್ಕಾಗಿ ನಾನು ನಿಮಗೆ ಭಾಳಷ್ಟು ವಿನಂತಿ ಪೂರ್ವಕವಾಗಿ ಬೇಡ್ಕೋತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ. ಅಂತ ಅಂದು ಮೈ ರಿಜಿಸ್ಟ್ರೇಷನ್ ನಂಬರ್ ಇಸ್ 34-2018-19 ಅಂತ ಒಂದು ನಂಬರನ್ನು ಹಾಕಿಬಿಡ್ರಿ, ಮುಗೀತು. ಸೊ ಇಷ್ಟು ಬರೆದ್ರೆ ಸಾಕ್ರಿ ಸರ್, ಇಷ್ಟೇ ಬರೆದ್ರೆ ಮಾಡಿಸ್ಕೊಡ್ತಾರೆ. ಎಸ್, ದೇ ಹ್ಯಾವ್ ಟು ಗಿವ್, ಬಿಕಾಸ್ ಇದು DSET ಇದ್ದವರೇ ಒಂದು ಲೆಟರ್ ಕೊಟ್ಟಿದ್ದರು, ಇದೇ ರೀತಿ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ ಆಗಿ ಇಷ್ಟು ಬರೆದ್ರೆ ಅವ್ರು ಮಾರ್ಕ್ಸ್ ಕೊಡಲೇಬೇಕಾಗುತ್ತೆ. ಇಷ್ಟು ಬರೆದ ನಂತರ ಒಂದು ಲೈನ್ ಬಿಟ್ಟು ಥ್ಯಾಂಕಿಂಗ್ ಯು ಅಂತ ಬರೀರಿ, ಧನ್ಯವಾದಗಳೊಂದಿಗೆ ಅಂತ ಬರೆದು ಕಾಮ ಕೊಡ್ರಿ. ಕೊಟ್ಟ ನಂತರ ಲಾಸ್ಟಿಗೆ ಏನು ಬರಬೇಕು, ಸೆಂಟರ್ಸ್ ನೇಮ್ ಆ್ಯಂಡ್ ಸಿಗ್ನೇಚರ್ ಬರೀಬೇಕು. ಸೊ ನೇಮ್ ಆ್ಯಂಡ್ ಸಿಗ್ನೇಚರ್ ಅದನ್ನೇ. ಸೊ ಯು ವಾಸ್ ಫೇತ್ಫುಲ್ ಇರಬಾರ್ದು, ರಾಧಾ ರವಿ ಅಂತ ಬರಬಿಡ್ರಿ, ಮುಗೀತು. ಓಕೆ ಸರ್, ನಾವು ಯು ವಾಸ್ ಫೇತ್ಫುಲ್ಲಿ ಅಂತ ಬರೆಯಲ್ಲ, ನಾನು ಬೇರೆ ಬರ್ತೀನಿ ಅಂತಂದರೆ ಯು ಆರ್ ಸಿನ್ಸಿಯರ್ಲಿ ಅಂತಲೂ ಕೂಡ ಬರೀಬೋದು. ಓಕೆ, ಯಾವ್ದಾದ್ರು ಒಂದು ಬರೀರಿ. ಓಕೆ, ಯು ಆರ್ ಫೇತ್ಫುಲ್ಲಿ ಆರ್ ಯು ಆರ್ ಸಿನ್ಸಿಯರ್ಲಿ ಯಾವ್ದಾದ್ರು ಬರೀರಿ, ಬಟ್ ಸ್ಪೆಲ್ಲಿಂಗ್ ಕರೆಕ್ಟೇ ಬರೀರಿ, ಕಾಮ ಕೊಡ್ರಿ. ಓಕೆ, ಎಸ್, ಇಲ್ಲಿಗೆ ಇಷ್ಟು ಲೆಟರ್ ಮುಗ್ದೇ ಬರ್ತು. ಓಕೆ, ಸೊ ಅದನ್ನ ನಾನು ಏನು ಮಾಡ್ತೀನಿ, ಸಮಪ್ ಮಾಡೋಣ. ಸೊ ಫಸ್ಟ್ ಯಾವ ರೀತಿ ಫ್ರಾಮ್ ಇದೆಲ್ಲ ಹಾಕಿದ್ದೀನಿ, ಇಷ್ಟೊತ್ತನ ಬರೆದಿದ್ದೇನೆ, ಎಲ್ಲ ಒಂದೇ ಪೇಜಲ್ಲಿ ತರ್ತಾ ಇದ್ದೀನಿ ನೋಡಿರಿ. ಸೊ ಇಲ್ಲಿ ಫ್ರಾಮ್ ಅಂತ ಹಾಕಿ ಅಡ್ರೆಸ್ ಹಾಕಿದೆ, ಒಂದು ಲೈನ್ ಬಿಡ್ರಿ. ಸೊ ಡೇಟ್ ಹಾಕ್ರಿ, ಮತ್ತೊಂದು ಲೈನ್ ಬಿಡ್ರಿ, ಟೂ ಅಂತ ಹಾಕ್ರಿ. ಸೊ ಅದನ್ನು ಟೂ ಅಡ್ರೆಸ್ ಬರೀರಿ, ಎಲ್ಲನೂ ಆ್ಯಸ್ ಇಟ್ ಇಸ್ ಅಲ್ಲಿದೆ, ಇದು ಬರ್ದೆ. ಇದಾದ್ರೆ ಒಂದೇ ಪೇಜಲ್ಲಿ ನೀವು ಚೆನ್ನಾಗಿ ಬರ್ತೀರಿ. ರೆಸ್ಪೆಕ್ಟ್ ಸಲ್ಯೂಟೇಷನ್ ಬರೀರಿ, ಸಲ್ಯೂಟೇಷನ್ ಅದಂದ್ರೆ ಒಂದು ಲೈನ್ ಬಿಟ್ಟು ಸಬ್ಜೆಕ್ಟ್ ಅದು ಬರೀರಿ. ಅದಾದ ನಂತರ ಲೆಟರ್ ಸ್ಟಾರ್ಟ್ ಮಾಡಿರಿ, ಪ್ಯಾರಾಗ್ರಾಫ್ನಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದಾದ ನಂತರ ಮತ್ತೆ ಸೆಕೆಂಡ್ ಪ್ಯಾರಾಗ್ರಾಫ್ ಈ ರೀತಿ ಬರ್ತೀವಿ, ಅಥವಾ ಒಂದೇ ಪ್ಯಾರಾಗ್ರಾಫನ್ನು ಬರೀಬೋದು. ಸೊ ನಡೀತದೆ. ಇದಾದ ನಂತರ ಥ್ಯಾಂಕಿಂಗ್ ಯು ಹಾಕ್ತೀವಿ. ಸೊ ಇದಾದ ನಂತರ ಒಂದು ಲೈನ್ ಬಿಟ್ಟು ಯುವರ್ ಫೇತ್ಫುಲ್ ಅದು ಬರ್ತೀನಿ, ಮುಗಿದ್ರು ಆಯಿತು. ಓಕೆ, ರಾಧಾ ರವಿ ಬರಲೆ, ಇಷ್ಟು ಬರೆದ ಲೆಟ್ರೇ ಮುಗೀತು. ಸೊ ಇದನ್ನೇ ನೀವು ಒಂದು ಪೇಜಲ್ಲಿ ನೀಟಾಗಿ ಬರೆದ್ರೆ ಇಷ್ಟು ಸುಂದರವಾಗಿ ಕಾಣಿಸುತ್ತಾ. ಸೊ ಇಷ್ಟೊಂದು ಚೆನ್ನಾಗಿ ಬರೆದಕ್ಕೆ ಮಾರ್ಕ್ಸ್ ಯಾರು ಕೊಡಲ್ಲ ಹೇಳ್ರಿ. ಹಾಂ, ಹೂ ವಿಲ್ ನಾಟ್ ಗಿವ್ ದ ಮಾರ್ಕ್ಸ್, ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ ದ ಮಾರ್ಕ್ಸ್. ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ಇಷ್ಟು ನೀಟಾಗಿ ಬರೀರಿ. ಓಕೆ, ಎಸ್, ಇದು ಆದ ನಂತರ. ಸೊ ಓಕೆ ಸರ್, ಇಷ್ಟೇ ಬರೆದ ಲೆಟ್ರ್ ಬರೆದ್ರೆ ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂತ ಅದಕ್ಕೆ ಪ್ರೂಫ್ ತೋರಿಸ್ತೀನಿ. ಏನನ್ನ ನೋಡಿ ನಾವು ಚೆಕ್ ಮಾಡ್ತೇವೆ ಅಂದರೆ ಅವರು ಆ್ಯಕ್ಚುಲಿ ಮಾಡೆಲ್ ಕೇ ಆನ್ಸರ್ಸ್ ಕೊಟ್ಟಿರ್ತಾರೆ ನಮಗೆ. ಸೊ ಈ ರೀತಿ ಕೇ ಆನ್ಸರ್ ಕೊಟ್ಟಿರ್ತಾರೆ. ಇದು ರೀಸೆಂಟ್ 2020 ಕೇ ಆನ್ಸರ್ ಇದು.
ಅವರು ಈ ರೀತಿ ಹೇಳ್ತಾರೆ, ಲೆಟರ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಫಾರ್ಮೆಟ್ ನೋಡ್ರಿ, ನಾನು ಅದಕ್ಕೆ 8 ಫಾರ್ಮೆಟ್ಸ್ ಹೇಳಿದೆ, ಫಾರ್ಮೆಟ್ ನೋಡ್ರಿ ಮತ್ತು ಅದರಲ್ಲಿರುವಂತಹ ವಿಷಯವನ್ನ ಮ್ಯಾಟರ್ ನೋಡ್ರಿ ಮತ್ತು ಲ್ಯಾಂಗ್ವೇಜ್ ಎಕ್ಯುರಸಿ ನೋಡ್ರಿ, ಭಾಷೆ ನಿಖರತೆ ನೋಡ್ರಿ. ಸೊ ಇವೆರಡೂ ನೋಡಿ, ಸೊ ಕರೆಕ್ಟ್ ಇದ್ರೆ ನೀವು ಮಾರ್ಕ್ಸ್ ಕೊಡ್ರಿ ಅಂತ ಹೇಳ್ತಾರೆ. ಇಷ್ಟೇ ಇವೆರಡೇ ಪಾಯಿಂಟ್ ನೋಡ್ರಿ ಅಂತ ಹೇಳ್ತಾರೆ. ಸೊ ಫಾರ್ಮೆಟ್, ಮ್ಯಾಟರ್ ಅಂಡ್ ಲ್ಯಾಂಗ್ವೇಜ್ ಎಕ್ಯುರಸಿ ನೋಡ್ರಿ. ಸೊ ಯು ಹ್ಯಾವ್ ಟು ಗಿವ್ ದ 5 ಮಾರ್ಕ್ಸ್, 5 ಮಾರ್ಕ್ಸ್ ಅನ್ನು ಕೊಡ್ರಿ ಅಂತ ಹೇಳ್ತಾರೆ. ಇಷ್ಟೇ. ಸೊ ನೀವೆಲ್ಲರೂ ಕರೆಕ್ಟ್ ಬರ್ತಿರ್ತೀರಿ, ಇನ್ನೂ ಏನು ಬೇಕು ಹೇಳ್ರಿ, ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದನ್ನು ರೆಡಿ ಮಾಡ್ಕೊಳ್ರಿ. ಸೊ ಈ ರೀತಿ ಲೆಟರ್ ಕೇಳಿದ್ರೆ ಸೊ ನೀಟಾಗಿ ಬರೆದು ಮಾರ್ಕ್ಸನ್ನು ಪಡ್ಕೊಬಿಡ್ರಿ. ಓಕೆ, ಇದೊಂದು ನಿಮಗೆ ನಾನು ತೋರಿಸುವಂಥ ಪ್ರೂಫ್. ಓಕೆ, ಇಲ್ಲಿಗೆ ನನ್ನ ವಿಡಿಯೋ ಮುಗಿತಾ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹೆಚ್ಚು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ಸು, ಇದು ರೀಚ್ ಆಗಲಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಲಿ. ಇಲ್ಲ ಸರ್, ಇನ್ನೂ ನಮ್ಮ ಚಾನಲ್ ಅಂದರೆ ಇನ್ನೂ ನೀವು ಲಾಭವನ್ನು ಪಡ್ಕೋತೀವಿ, ಹೆಚ್ಚಿನ ಲಾಭವನ್ನು ಪಡ್ಕೋತೀವಿ ಅಂದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.